ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಡ್ಯೂಪ್ಲೆಕ್ಸ್ ಮನೇನ ತೋರಿಸ್ಕೊಂಡಿದ್ದೀನಿ, 20x30 BDA. ಈ ಡ್ಯೂಪ್ಲೆಕ್ಸ್ ಮನೆ ಇರೋದು JP Nagar 9 Phase ಶ್ರೀ ಚೈತನ್ಯ ಸ್ಕೂಲ್ ಪಕ್ಕದಲ್ಲೇ. ಶ್ರೀ ಚೈತನ್ಯ ಸ್ಕೂಲ್ ಇಲ್ಲಿದೆ, ನಮಗೆ ಜಸ್ಟ್ 100 meters ಆಗೋಲ್ಲ. ಮೇಲ್ಗಡೆ ಟಾಪಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇದು ನಮಗೆ 20x30 ಸಿಗುತ್ತೆ, ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್ ಆಗಿರುತ್ತೆ ಡ್ಯೂಪ್ಲೆಕ್ಸ್ ಮನೆ. ಇದು ಫ್ರಂಟ್ ಎಲಿವೇಷನು. ಮನೆ ಮುಂಭಾಗದಲ್ಲಿ ನಮಗೆ 30 feet ರಸ್ತೆ ಇರೋದು ನೋಡ್ತಾ ಇದ್ದೀರಾ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್ ಇರುವಂತಹ ಡ್ಯೂಪ್ಲೆಕ್ಸ್ G+3 ಮನೆ ಇದು. ಬನ್ನಿ ಒಳಗಡೆ ಹೋಗೋಣ. ಫಸ್ಟ್ MS ಗೇಟ್, ಫುಲ್ ಫಿನಿಶಿಂಗ್ ಇರುವಂಥ ಗೇಟು, ಹೈ ಗೇಜ್ ಮೆಟಲ್ದು ಕಾಣಿಸ್ತಾ ಇದೆ. ಸೆಕೆಂಡ್ ಬಂದು ಫುಲ್ ಪಾರ್ಕಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ. ಈಸಿಯಾಗಿ 2 cars ನಿಲ್ಲಿಸ್ಕೊಂಡು 2-wheeler ಪಾರ್ಕ್ ಮಾಡ್ಕೋಬೋದು. ಎಲೆಕ್ಟ್ರಿಕ್ ಮೀಟರ್ ಕೊಟ್ಟಿದ್ದಾರೆ. ಹಾಗೆ ಸ್ಟೇರ್ಕೇಸ್ ಮೇಲ್ಗಡೆ, ಡ್ಯೂಪ್ಲೆಕ್ಸ್ ಮೇಲ್ಗಡೆ ಹೋಗೋದಕ್ಕೆ ಫ್ಲೋರ್ ಬಂದು ಟೈಲ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಹಾಗೆ ಅಲ್ಲಿ 2 ನಮಗೆ ಇದು ಸಂಪು, ಅದು ಬೋರ್ವೆಲ್ಲು, ನೀರು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ಓಪನ್ ಇಪ್ ಇದೆ, ಇಲ್ಲಿ ನಾವು ರೇಲಿಂಗ್ಸ್ ಹಾಕಿದರೆ ಸೇಫ್ಟಿ ಕವರ್ ಆಗುತ್ತೆ. ಓಕೆ, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಈ ಕಾರ್ನರಿಂದ ನಿಮ್ಗೆ ನೋಡಿದರೆ ಬಿಗ್ ಪಾರ್ಕಿಂಗ್ ಸ್ಲಾಟ್ ಈ ಥರ ಕಾಣಿಸುತ್ತೆ. ನಿಮಗೆ ಅಲ್ಲೇ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ಗಳು ಸಿಗುತ್ತೆ. ಓಕೆ, ಇದು ಆ್ಯಕ್ಚುಲಿ ಸೆಟ್ ಬ್ಯಾಕ್ ಬಿಟ್ಟಿರೋದು, ಹಿಂದ್ಗಡೆ ಖಾಲಿ ಸೈಟ್ ಇದೆ, ಮೇಲ್ಗಡೆ ಫಿನಿಶಿಂಗ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರೊವಿಷನ್ನು ಮಾಡಿಕೊಟ್ಟಿದ್ದಾರೆ, ಇಟ್ಕೋಬೋದು. ಹಾಗೆ ಅಲ್ಲಿ ಮೀಟ್ರ್ ಕೆಳಗಡೆ ಕಾವೇರಿ ಪ್ರೊವಿಷನ್ ಇದೆ. ಫುಲ್ ಫಿನಿಶಿಂಗ್ ಗೇಟು, ಇದೊಂದು ಸ್ವಲ್ಪ ಕವರ್ ಆಗಿಬಿಟ್ರೆ ಸೆಕ್ಯೂರ್ ಆಗುತ್ತೆ, ಸೇಫ್ಟಿ ಪರ್ಪಸ್. ಓಕೆ, ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹದ್ದು. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಇಲ್ಲಿ ನಮಗೆ ಸ್ಟೇರ್ಕೇಸ್ ಗ್ರಾನೈಟ್ ಕೊಟ್ಟಿದ್ದಾರೆ, ಹಾಗೆ ಒಂದು ಸೈಡ್ ವೆಟರ್ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ 2x4 ಬ್ಲಾಕ್ ಬಾರ್ಡರ್ ಜೊತೆಗೆ. ಹಾಗೆ SS ರೇಲಿಂಗ್ಸ್ ಕೊಟ್ಟಿದ್ದಾರೆ ರೈಟ್ ಸೈಡಿಗೆ. ಇದು ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಸಿಗುತ್ತೆ. ಆಪೋಸಿಟ್ ಪಕ್ಕ ಖಾಲಿ ಇದೆ, ಇಲ್ಲೂ ಖಾಲಿ ಸೈಟ್ ಇದೆ. ಓಕೆ, ಲುಕ್ ಈ ಥರ ಬರುತ್ತೆ, ಹೇಳಿದ್ದಲ್ಲ ಫಿನಿಶಿಂಗ್. ಅಲ್ಲಿ ಬೇಕಾದ್ರೆ ಕಟ್ ಮಾಡಿದ್ರಿ ಅಂದರೆ ಕಟ್ಕೋಬೋದು ಅಲ್ಲಿ ಸ್ವಲ್ಪ. ಹಾಂ, ಇದು ನಮಗೆ ಈಸ್ಟ್ ಫೇಸ್ ಮೇನ್ ಡೋರು, ಟೀಕುಡ್ ಡೋರು, ಹಾಫ್ ಸನ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಓಕೆ, ಬಿಗ್ ಹಾಲ್, ಕೂಲ್ POP ಫಾಲ್ ಸೀಲಿಂಗ್ ಸಿಕ್ಕಿದೆ. ಈ ಮನೆಗೆ ಪ್ರತಿಯೊಂದು ಟೀಕುಡ್ ವರ್ಕ್ ಮಾಡಿದ್ದಾರೆ, ಅಂಡರ್ ವಿಂಡೋ ಆಗಲಿ ಡೋರ್ಗಳಾಗಲಿ ಪ್ರತಿಯೊಂದಕ್ಕೂ ಟೀಕುಡ್ನ ಮಾಡಿರುವಂಥದ್ದು. ದಿಸ್ ಈಸ್ ಬಿಗ್ ಹಾಲ್. ಎಸ್, ಅಲ್ಲಿ ನಮಗೆ ಸ್ಟೇರ್ಕೇಸ್ ಕೆಳಗಡೆ UPS ಪಾಯಿಂಟ್ ಕೊಟ್ಟಿದ್ದಾರೆ, ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಇಲ್ಲಿ ಕಡೆ TV ಕ್ಯಾಬಿನೆಟು, ಬಿಗ್ ಟೀಕುಡ್ ವಿಂಡೋ ಬರುತ್ತೆ. ಇದು ಹಾಲ್ನ ಲುಕ್ಕು. ಮತ್ತೊಮ್ಮೆ ಈ ಥರ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ವುಡನ್ ಆರ್ಚ್ ಇರುವಂತಹ ಕಿಚನ್ ಎಂಟ್ರಿ ಇದೆ. ಇದು ಡ್ಯೂಪ್ಲೆಕ್ಸ್ ರೂಮ್ ಮೇಲ್ಗಡೆ ಹೋಗೋದಕ್ಕೆ, ಹಾಗೆ ಇದು ಎಂಟ್ರಿ ಫಾರ್ ಕಿಚನ್ ರೂಮ್, ಇದು ಪೂಜಾ ರೂಮ್, ದೇವರ ಮನೆ, ಆಲ್ ಟೀಕುಡ್. ಓಕೆ, ಬ್ರೌನ್ ಗ್ರಾನೈಟು, ಹಾಗೆ 2x4 ವಾಟರ್ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ. ಒಬ್ಬರು ಈಸಿ ಕುತ್ಕೊಂಡು ಪೂಜೆ ಮಾಡ್ಬೋದು, ಚೆನ್ನಾಗಿದೆ. ಓಕೆ, ಫಸ್ಟ್ ನಮಗೆ ಕಿಚನ್ ಹಾಲಲ್ಲಿ ನನ್ನ ಬಲಭಾಗದಲ್ಲಿ ನಮಗೆ ಡೈನಿಂಗ್ ಟೇಬಲ್ ಸಿಗುತ್ತೆ, ಅಂದರೆ ಡೈನಿಂಗ್ ಹಾಲ್. ಹಾಗೆ ಇದು ಬ್ರೇಕ್ಫಾಸ್ಟ್ ಕೌಂಟರು, ಅದಕ್ಕೆ ಸಮ್ ಟೈಲ್ಸ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ L ಶೇಪಲ್ಲಿ ಕಿಚನ್ ಕೊಟ್ಟಿದ್ದಾರೆ ಸ್ಲ್ಯಾಬು. ಓವರ್ ಹೆಡ್ ವಾರ್ಡ್ರೋಬರ್ ಡ್ರಾಯರ್ಗಳು ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಅಕ್ರಾಲಿಕ್ ಶೀಟಲ್ಲಿ ಮಾಡಿರೋಂಥದ್ದು. ಆಲ್ ಸಾಫ್ಟ್ ಕ್ಲೋಸರ್ಸು,
ಇಲ್ಲಿ ಅಕ್ವಾ ಗಾರ್ಡು, ಅಲ್ಲಿ ಚಿಮ್ನಿ ಪೈಂಟು, ಓವರ್ ಹೆಡ್ ವಾರ್ಡ್ರೋಬರ್ಸು, ಹಾಗೆ ವಾರ್ಡ್ರೋಬರ್ಗಳು, ಆಲ್ ಸಾಫ್ಟ್ ಕ್ಲೋಸ್ ಡ್ರಾಯರ್ಗಳು ಎಲ್ಲ ಇದೆ, ನೋಡ್ತಾ ಇದ್ದೀರಾ. ದಿಸ್ ಈಸ್ ಡೈನಿಂಗ್ ಹಾಲ್. ಫಾಲ್ ಸೀಲಿಂಗ್ ಎಲ್ಲ ನೋಡ್ತಾ ಇದ್ದೀರಾ. ಓಕೆ, ಫಸ್ಟ್ ನಾನು ನಿಮಗೆ ಡೈನಿಂಗ್ ಹಾಲ್ನ ತೋರಿಸ್ತೀನಿ. ಈಸಿಯಾಗಿ ಹೇಗಾದರೂ ಫ್ರೀಯಾಗಿ ಕುತ್ಕೊಂಡ್ರೂ 8 ಸೀಟರ್ ಹಾಕ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಹಾಗೆ ನಮಗೆ ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ, ಅಲ್ಲಿ ಹ್ಯಾಂಡ್ ಬೇಸಿನ್ ಬರುತ್ತೆ. ಇಲ್ಲಿ ಚಿಕ್ಕದೊಂದು ಕ್ರ್ಯಾಕರಿ ಯೂನಿಟ್ ಥರ ಕೊಟ್ಟಿದ್ದಾರೆ, ಈ ಥರ ಇದೆ. ಇಲ್ಲೂ ಸ್ಪೇಸ್ ಇದೆ, ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಟೈಲ್ಸ್ ವರ್ಕ್ ಮಾಡಿದ್ದಾರೆ, ಅಂದರೆ ಹ್ಯಾಂಡ್ ಬೇಸಿನ್ ಇರ್ತಿರಲ್ಲ, ನೀರಿಗೆ ಇರಿಸಿಡಿದ್ರು ವಾಶ್ ಮಾಡ್ಕೋಬೋದು, ಒರೆಸ್ಕೋಬೋದು. ಹಾಗೆ ನಮಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ, ಬಾತ್ರೂಮೇ ಇದು, ಕಾಮನ್ ಬಾತ್ರೂಮ್. ಈ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನೋಡಿದರೆ ಕಿಚನ್ ಈ ಥರ ಲುಕ್ ಕಾಣಿಸುತ್ತೆ ಗೆಳೆಯರೆ. ಆಲ್ ಅಕ್ವಾಲಿಕ್ ಶೀಟು. ಓಕೆ, ಬ್ರೇಕ್ಫಾಸ್ಟ್ ಕೌಂಟರ್ ಸಿಂಪಲ್ ಆಗಿದೆ. ಇಲ್ಲಿದ ಡೈನಿಂಗ್ ಹಾಲ್ ಲುಕ್ಕು ಈ ಥರ ಕಾಣಿಸುತ್ತೆ. ಎಸ್, ಹಾಗೆ ನಮಗೆ ಇಲ್ಲಿ ಒಂದು ಯುಟಿಲಿಟಿ ಇದೆ, ದಿಸ್ ಈಸ್ ಯುಟಿಲಿಟಿ, ಬಿಗ್ ಆಗಿದೆ. ಫಿಟ್ ರಸ್ತೆ. ಓಕೆ, ಬನ್ನಿ ಈಗ ಮೇಲ್ಗಡೆ ರೂಮ್ ಕರ್ಕೊಂಡು ಹೋಗಿ. ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಹಾಲ್ ಲುಕ್ ಈ ಥರ ಕಾಣಿಸುತ್ತೆ. ಹಾಲ್ ತುಂಬ ದೊಡ್ಡದಾಗಿದೆ, ನೀವು ಈಸಿಯಾಗಿ ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ಬನ್ನಿ ಮೇಲ್ಗಡೆ ಹೋಗೋಣ. ಡ್ಯೂಪ್ಲೆಕ್ಸ್ ಮನೆ, ಟೋಟಲ್ ನಮಗೆ ಇಲ್ಲಿ 4 ಬೆಡ್ರೂಮ್ಗಳು ಸಿಗುವಂಥದ್ದು, ಅದರಲ್ಲಿ ಒಂದು ಹೋಮ್ ಥಿಯೇಟರ್ ಇದೆ. ಓಕೆ, ನಾನು ಇಲ್ಲಿ ಫಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ನನಗೆ ಫಸ್ಟ್ ಕಾಣಿಸ್ತಾ ಇರೋದು ವಾಷಿಂಗ್ ಮಷಿನ್ ಪಾಯಿಂಟು, ಇನ್ಲೇಟು, ಔಟ್ಲೆಟ್ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾ ಇದ್ರು ಟಾಪ್ವರೆಗೂ ಬಟ್ಟೆನ ತೊಗೊಂಡು ಹೋಗಬೇಕು, ಅಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿರ್ತಾರೆ ಅಂತ. ಕೆಲವರು ರೂಮಲ್ಲೇ ಇರುತ್ತೆ ಬಟ್ಟೆಗಳು, ಇಲ್ಲೇ ಕಳಿಸ್ಬಿಟ್ಟು ಒಂದ್ಸಲ ತೊಗೊಂಡೋಗಿ ಒಣಗಾಕೋದಷ್ಟೇ, ಆ ಥರ ಕಾನ್ಸೆಪ್ಟು. ಆಮೇಲೆ ಕೆಳಗಡೆಯಿಂದ ಮೇಲೆ ಈ ಥರ ಕಾಣಿಸುತ್ತೆ, ಮೇಲಿನ ಕೆಳಗಡೆ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಹಾಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ ಬಿಗ್ ಆಗಿದೆ, ಕೂಲ್ ಪಿ ಓ ಪಿ ಫಾಲ್ ಸೀಲಿಂಗು, ಸ್ಲೈಡಿಂಗ್ ವಾರ್ಡ್ರೋಬರ್ಗಳು, ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡು ಇನ್ನೂ ಸ್ಪೇಸ್ ಉಳಿಯುವಂತ ಮಾಡಿಕೊಟ್ಟಿದ್ದಾರೆ. ಟೀ ಕುಡ್ ವಿಂಡೋ ಲೈಕ್ ಈ ಥರ ಇದೆ. ಆಮೇಲೆ ಇಲ್ಲಿ ನಮಗೆ ಒಂದು ಬಾಲ್ಕನಿ ಸಿಗುತ್ತೆ, ಒಂದು ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಓಕೆನಾ, ಈ ಕಡೆ ನನಗೆ ಈ ಥರ ವಾರ್ಡ್ರೋಬ್ಗಳಿದ್ದಾವೆ. ಇದರಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಇದರಲ್ಲಿ ಮಾಡಿದ್ದಾರೆ, ಮಿರರ್ ಇದೆ ಈ ಥರ. ಓಕೆ, ಹಾಗೆ ಇಲ್ಲಿ ಬಾಲ್ಕನಿ ಇದೆ, ಬಾಲ್ಕನಿ ತೋರಿಸ್ತೀನಿ. ಈಸಿಯಾಗಿ ಒಬ್ಬರು ನಿಂತ್ಕೋಬೋದು, ಚೇರ್ ಹಾಕೊಂಡು ಕೂತ್ಕೋಬೋದು, ಆ ಥರ ಇದೆ. ಹಾಗೆ ಇಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ, ಬಾತ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮು. ದೊಡ್ಡದಿದೆ, ಡೋರ್ ಹಾಕೊಂಡು ಬಿಡೋಣ. ಹಾಗೆ ಇಲ್ಲಿ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ. ಚಿಲ್ಡ್ರನ್ ಬೆಡ್ರೂಮ್ ನೋಡ್ತಾ ಇದ್ದೀರಾ, ಎರಡು ಕಡೆ ವೆಂಟಿಲೇಷನ್ಗೆ ವಿಂಡೋನ ಕೊಟ್ಟಿದ್ದಾರೆ. ಬಿಗ್ ಕಾಟ್ ಹಾಕ್ಕೋಬೋದು, ಕಿಂಗ್ ಸೈಜ್ ಕಾಟು, ಕೋರ್ ಪಿ ಓ ಪಿ ಫಾಲ್ ಸೀಲಿಂಗು, ಹಾಗೆ ಗ್ರ್ಯಾನೆಟು ಫ್ಲೋರಿಂಗ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗಳು ನೋಡ್ತಾ ಇದ್ದೀರಾ,
ಓಕೆ. ಇದರಲ್ಲೂ ಕೂಡ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಹಿಡನ್ ಬಾತ್ರೂಮ್ ಸಿಗುತ್ತೆ. ಈ ಥರ ಇರುವಂಥದ್ದು ಆಲ್ ಸಾಫ್ಟ್ ಕ್ಲೋಸಸ್ಸು. ಆಮೇಲೆ ಇಲ್ಲಿ ನಮಗೆ ಬಾತ್ರೂಮ್ ಸಿಗುತ್ತೆ. ಈ ಥರ ಇದೆ ಚಿಲ್ಡ್ರನ್ ಬೆಡ್ರೂಮ್ದು ಬಾತ್ರೂಮ್ ತುಂಬ ದೊಡ್ಡದಾಗಿದೆ. ದಿಸ್ ಈಸ್ ಚಿಲ್ಡ್ರನ್ ಬೆಡ್ರೂಮ್ ನೋಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಫ್ಲೋರ್ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಲುಕ್ಕು. ಎಸ್, ಟೋಟಲ್ ಸೆಕೆಂಡ್ ಫ್ಲೋರ್ ಆಯಿತು. ಈಗ ಥರ್ಡ್ ಫ್ಲೋರ್ ಮೂವ್ ಆಗ್ತಾ ಇದ್ದೀನಿ. ನ್ಯಾಚುರಲ್ ಲೈಟು, ಸ್ಕೈ ಲೈಟ್ ಇದೆ, ತೋರಿಸ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನ್ಯಾಚುರಲ್ ಸ್ಕೈ ಲೈಟ್ ಇದೆ, ಹಾಗಾಗಿ ಲೈಟಿಂಗ್ ಆನ್ ಮಾಡಿಲ್ಲ. ಇಲ್ಲಿ ನನ್ನ ರೈಟ್ ಭಾಗದಲ್ಲಿ ಒಂದು ರೂಮ್ ಇದೆ, ಲೆಫ್ಟ್ ಸಲ್ಲಿ ಹೋಮ್ ಥಿಯೇಟರ್ ಇದೆ. ಇದು ಟೆರಸ್ಗೆ ಹೋಗೋ ದಾರಿ. ಫಸ್ಟ್ ಹೋಮ್ ಥಿಯೇಟರ್ ರೂಮ್ ತೋರಿಸ್ತೀನಿ. ಓಕೆ, ಸೇಮ್ ಪಿ ಒ ಪಿ ಫಾಲ್ ಸೀಲಿಂಗು, ಒಂದು ಬಿಗ್ ವಿಂಡೋ, ವುಡನ್ ಪ್ಯಾಟರ್ನ್ ಇರುವಂತಹ ಟೈಲ್ಸ್ ಕೊಟ್ಟಿದ್ದಾರೆ. ಓಪನ್ ಹಾಲ್, ನೀವು ಜಸ್ಟ್ ಹೋಮ್ ಥಿಯೇಟರ್ ಥರನೇ ಮಾಡ್ಕೋಬೋದು ಅಥವಾ ರೂಮ್ ಥರನೇ ಮಾಡ್ಕೋಬೋದು ಅಥವಾ ಪಾರ್ಟಿ ಟೈಮ್ ಏನಾದರೂ ಚಿಕ್ಕ ಫಂಕ್ಷನ್ಗಳಿದ್ದರೆ ಮಾಡ್ಕೋಬೋದು. ಆ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಷ್ಟಿರುವಂಥದ್ದು. ಸೂಪರ್, ಒಂದು ಫಂಕ್ಷನ್ ಮಾಡ್ಬೋದು, ಚೆನ್ನಾಗಿದೆ ಕಾನ್ಸೆಪ್ಟು. ಹಾಗೆ ಇಲ್ಲಿ ಇಲ್ಲಿ ತುಂಬ ಡಿಫ್ರೆಂಟಾಗಿದೆ, ತೋರಿಸ್ಕೊಡ್ತೀನಿ. ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದಿರಲ್ಲ ಅದೇ ಕಾನ್ಸೆಪ್ಟು. ಇದು ಮೂರನೇ ಬೆಡ್ರೂಮು ಆಗಿರುತ್ತೆ. ಪಿ ಒ ಪಿ ಫಾಲ್ ಸೀಲಿಂಗು, ಹಾಗೆ ಇಲ್ಲಿ ಓವರ್ಹೆಡ್ ವಾರ್ಡ್ರೋಬರ್ ಮತ್ತು ಸ್ಲೈಡಿಂಗ್ ವಾರ್ಡ್ರೋಬರ್ಗಳು, ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅದರಲ್ಲಿ. ಹಾಗೆ ಇಲ್ಲಿ ಬಾಲ್ಕನಿ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ಸೇಮ್ ಕಾನ್ಸೆಪ್ಟ್. ಡೌನಲ್ಲಿ ಏನು ನೋಡಿರಲ್ಲ ಅದೇ. ಬನ್ನಿ ಈಗ ಇಲ್ಲಿ ಹೋಗೋಣ. ಇದು ಸ್ಟೇರ್ ಕೇಸ್ ಹೋಗೋದಕ್ಕೆ ಮೆಟಲ್ ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಲ್ಯಾಡರ್ ಹೇಗಿದೆ, ಸರ್ಕಲ್ ಲ್ಯಾಡರ್ ಫುಲ್ ಕಾನ್ಸೆಪ್ಟ್ ಚೇಂಜ್. ಇದು ಚೆನ್ನಾಗಿದೆ ಅಲ್ಲ. ಬನ್ನಿ ಮೇಲ್ಗಡೆ ಹೋಗಿ ಚೈತನ್ಯ ಸ್ಕೂಲ್ ತೋರಿಸ್ತೀನಿ. ಇಲ್ಲೇ ನಿಮಗೆ ಟ್ಯಾಪಿಂಗ್ ಇದೆ, ಯುಟಿಲಿಟಿ ಹೇಗಾದರೂ ನೀವು ಯೂಸ್ ಮಾಡ್ಕೋಬೋದು. ಸರಿನಾ, ಕಾನ್ಸೆಪ್ಟ್ ಚೆನ್ನಾಗಿದೆ. ಇದು ಲ್ಯಾಡರ್ದು, ಸರ್ಕಲ್ ಲ್ಯಾಡರ್, ಈಸಿಯಾಗಿ ಮೇಲೆ ಬರ್ಬೋದು. ಓಕೆ, ಅದೇ ಚೈತನ್ಯ ಸ್ಕೂಲು, ಫಸ್ಟ್ ಅದೇ ತೋರಿಸ್ಬಿಡ್ತೀನಿ, ತುಂಬ ಜನ ವೇಟ್ ಮಾಡ್ತಾಯಿರ್ತೀರ. ಇದು ಚೈತನ್ಯ ಸ್ಕೂಲ್, ಇದು ಶ್ರೀ ಚೈತನ್ಯ ಜಂಬು ಸವರ್ಜಿನಿ ಹತ್ರ ಏನಿದೆಯಲ್ಲ, ಜೆ ಪಿ ನಗರ್ 9 ಫೇಸು ಅದು. ಇದು ನಾನೀಗ ಮೇಲ್ಗಡೆ ಬಂದಿದ್ದೀನಿ. 1500 ಲೀಟರ್ ಇರುವಂತಹ ಟ್ಯಾಂಕ್ ಕೊಟ್ಟಿದ್ದಾರೆ, ಸಿಂಟ್ಯಾಕ್ಸು. ಕೆಳಗಡೆ ಹೆಡ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೈ ಲೈಟು, ಓಡಾಡೋದಕ್ಕೆ ಈ ಥರ ಸ್ಪೇಸ್ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಇದೆ ಹೇಳ್ತೀನಿ. ಓಕೆ, ಲ್ಯಾಡರ್ ನೋಡಿ ನೀವು, ಈ ಥರ ಕಾಣಿಸುತ್ತೆ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಶ್ರೀ ಚೈತನ್ಯ ಸ್ಕೂಲು ಪೇಂಟಿಂಗ್ ನಡೀತಾ ಇದೆ. ಯಾರು ಮನೆಯಲ್ಲಿ ಎಲ್ಲ ಮಕ್ಕಳಿದೆ, ಸ್ಕೂಲ್ ಹತ್ತಿರ ಬೇಕು ಅನ್ನೋ ಹೋಗಿದ್ದರೆ ಈ ಮನೆ ಅವರಿಗೆ ಸೂಟಬಲ್ ಆಗುತ್ತೆ. ಇದು ಜೆ ಪಿ ನಗರ್ 9 ಫೇಸ್, ಶ್ರೀ ಚೈತನ್ಯ ಸ್ಕೂಲ್ ಹತ್ರ ಇರೋ ಮನೆ. ಬಿ ಡಿ ಎ 20/30, ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್ ಆಗಿರುತ್ತೆ. ಇವ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದು 149, ಒನ್ಸ್ ಇಯರ್ 49 lakhs, ಸ್ಲೈಟ್ಲಿ ನೆಗೋಷಿಯಬಲ್ಲು. ನೋಡಬೇಕನ್ನೋ ಹಾಗಿದ್ರೆ ಪ್ಲೀಸ್ ನನಗೆ ಫೋನ್ ಮಾಡಿ, ನಾನು ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಫುಲ್ ಡೀಟೇಲ್ಸ್ ಬೇಕಂದ್ರೂ ಫೋನ್ ಮಾಡಿ. ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.